Lakshmi Baramma, Baramma, Lakshmi Baramma. Ay, adhiyan ay tundre. Nano. Tamartya. ಹೊರಗ್ನವ್ರು ಒಂದ್ ರೀತಿ ಆಟ ಆಡ್ತಿದ್ರೆ ಮನೆಯವರಾಗಿ ನೀವುಗಳು ಇನ್ನೊಂದ್ ರೀತಿ ಆಟ ಆಡ್ತಿದ್ದೀರಾ? ನಿಮ್ ನಿಯತ್ತು ಸತ್ತೋಗಿದ್ಯಾ? ಬೆಂಗಳೂರಿಗೆ ಹೋಗದೆ ನನ್ನ ಮಾತು ಕೇಳದೆ ಅರುಣ್ಗೆ ಅಪಾಯ ಆಗೋ ಹಾಗೆ ಮಾಡ್ದೆ, ಹೀಗೆ ಬೆಂಗಳೂರಿಗೆ ಹೋಗದೆ ಮನೆಯಲ್ಲಿ ಏನೋ ಮಾಡ್ತಿದ್ಯಾ? ಬಿಡಿ, ಇಲ್ಲ, ನಾನೇ ಏನಾದ್ರೂ ಮಾಡ್ಬೇಕು, ನಾನೇ ಏನಾದ್ರೂ ಮಾಡ್ಬೇಕು. ಅಯ್ಯ ದುಡುಕ್ಬೇಡಿ, ಅಯ್ಯ ಒಂದೊಂದೆ ಏನಾಗಿದೆ ಅಂತ ತಿಳ್ಕೊಂಡು ಮುಂದುವರಿಯೋಣ. ನಾನ್ ನಿಮ್ ಜೊತೆ ಇದ್ದೀನಿ. ಆಯಿ ಪ್ಲೀಸ್, ಆಯಿ ಕ್ಷಮಿಸ್ಬಿಡಿ, ಆಯಿ ನಾನ್ ಬೆಂಗಳೂರಿಗೆ ಹೋಗ್ತೀನಿ. ಆಯಿ ಹೋಗ್ತೀನಿ. ಆಯಿ ನನ್ನ ಮನೆಗೆ ಬಂದು ನನ್ನ ಮನೆಗೆ ಕನ್ನ ಹಾಕ್ತೀರೇನೋ? ಕನಸುಗಳನ್ನೆಲ್ಲ ನಾಶ ಮಾಡ್ತೀರಾ? ಆಯಿ ಈಗ ಏನ್ ಮಾಡ್ತೀರಾ? ಆಯಿ ಯುವರಾಜ್ ಸಿಂಗ್ ಮಾಡಿದ ತಪ್ಪಿಗೆ ಚಕ್ರವರ್ತಿ ಫ್ಯಾಮಿಲಿಗೆ ಪ್ರಶ್ನೆ ಮಾಡ್ತೀರಾ? ಮುಚ್ಚ ಬಾಯ್. ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನೀನ್ ನನಗೆ ಹೇಳೋದಕ್ಕೆ ಬರಬೇಡ. ಹೇಳಿದ್ದಷ್ಟನ್ ಮಾಡು. ಅಕ್ಕ ನಿಮ್ ಜೊತೆ ಇರೋದಕ್ಕೆ ಗುರು ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ರಾಮನಹಳ್ಳಿಗೆ ಬರ್ಬೇಕು ಅಂತ ಹೇಳ್ತಾ ಇದ್ರು. ಛೇ, ನಾನು ಶ್ರುತಿ ಇಬ್ರು ಇರೋದಕ್ಕೆ ಒಂದ್ ಒಳ್ಳೆ ಅವಕಾಶ ಸಿಕ್ಕಿತ್ತು. ಆ ಗುರು ಏನಾದ್ರೂ ಇಲ್ಲಿಗೆ ಬಂದ್ರೆ ಸಿಕ್ಕಿರೋ ಅವಕಾಶ ಹಾಳಾಗತ್ತಷ್ಟೇ. ಆಮೇಲೆ ಚಿನ್ನು, ಶ್ರುತಿ ಮೊದ್ಲಿದ್ಲಲ್ಲ ಆಕ್ಟಿವ್ ಆಗಿ, ಅದೇ ರೀತಿ ಮನೆ ಪೂರ್ತಿ ಆಕ್ಟಿವ್ ಓಡಾಡ್ತಿದ್ದಾಳೆ. ಅವಳ ಜೊತೆ ಒಂದೇ ಒಂದಿನ ಸಿಕ್ಕಿದ್ರೆ ಸಾಕು, ಒಂದೇ ಒಂದಿನ ಸಿಕ್ಕಿದ್ರೆ ನಾನು ಏನಾದ್ರೂ ಟ್ರೈ ಮಾಡ್ಬೋದು. ಚಿನ್ನು ನೀವೇನು ಚಿಂತೆ ಮಾಡಬೇಡಿ, ಮೇಧಾ ಗುರು ಅವ್ರನ್ನ ತಡಿತಾ ಇದ್ದಾಳೆ. ಏನು ಮೇಧಾ ಗುರುನ ತಡಿತಿದ್ದಾಳ? ಮೇಧಂಗೆ ಗುರು ಕೊಂಡ್ರೆ ಭಯ ಚಿನ್ನು. ಹೌದು, ಆದ್ರೆ ಗುರುನ ತಡಿತಾ ಇರೋದು ಮೇಧಾ ಅಲ್ಲ, ದೇವ. ಚಿನ್ನು ನೀನ್ ಏನು ಹೇಳ್ತಿದ್ಯಾ ಕರೆಕ್ಟ್ ಆಗಿ ಹೇಳು, ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ನೋಡಿ, ಅದೆಲ್ಲ ಮತ್ತೊಂದ್ಸಲ ಫೋನ್ ಮಾಡಿದಾಗ ಹೇಳ್ತೇನೆ. ನೀವೀಗ ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ, ಅಕ್ಕನ ಜೊತೆ ಸಮಯ ಕಳೀರಿ. ಸರಿ, ನಾನು ಹೋಗಿ ಮೇಧಾಕ್ ಸಹಾಯ ಮಾಡ್ತೀನಿ. ನಾನು ನಿಮಗೆ ನಾಳೆ ಫೋನ್ ಮಾಡ್ತೀನಿ. ಸರಿ ಚಿನ್ನು, ಆದರೆ ನಿನಗೂ ಮೇಧನ್ಗೆ ಆ ಗುರು ಏನಾದರೂ ತೊಂದರೆ ಮಾಡಿದ್ರೆ ನಂಗೆ ಇಮಿಡಿಯೇಟಾಗಿ ಫೋನ್ ಮಾಡು. ಸರಿ, ಓಕೆ.